ओम समुद्रादर्णवादधि संवत्सरो अजायता अहो रात्राणि विदधद्विश्वस्य मिषतो वशी सूर्या चंद्रमसौ उद्धाता यथा पूर्वमकल्पयत् दिवं च पृथिवीं चांतरिक्षमतो स्वाहा। श्री गुरुभ्यो नमः। हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರೂ ಜೀವನ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಮೇ ತಿಂಗಳಲ್ಲಿ ಹೇಗಿರುತ್ತೆ? ವೈಶಾಖ ಮಾಸ ಮೇ ತಿಂಗಳು ಪೂರ್ತಿ ಇರೋದ್ರಿಂದ ಇದನ್ನು ಅತ್ಯಂತ ಶುಭ ಮಾಸ ಅಂತ ಕರೀತೀವಿ, ಉತ್ತರಾಯಣದ ಮಾಸ ಅಂತ ಕರೀತೀವಿ. ಹಾಗಾಗಿ ಶುಭ ಕಾರ್ಯಗಳಿಗೆ ಇದು ಬಹಳ ಒಳ್ಳೆಯ ಫಲವನ್ನು ಕೊಡುವಂಥ ಸಂದರ್ಭ. ಯಾವುದೇ ಶುಭ ಕಾರ್ಯ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ಸತ್ಯನಾರಾಯಣ ವ್ರತ ಪೂಜೆಗಳನ್ನು ಯಾರಾದರೂ ಮರೆತಿದ್ರೆ ಈ ತಿಂಗಳಲ್ಲಿ ಮಾಡಿಬಿಡಿ, ಒಳ್ಳೆಯ ಫಲ. ಇನ್ನು ಮೀನರಾಶಿಯ ಮಾಸ ಭವಿಷ್ಯ ನೋಡೋದಕ್ಕೂ ಮೊದಲು ಯಾವ್ಯಾವ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡ್ತಾ ಇದೆ ಅಂತ ನೋಡೋಣ. ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದು ಗ್ರಹಗಳು ಬದಲಾವಣೆ ಆಗೋದು ಮೇ ತಿಂಗಳಲ್ಲಿ ಆಗೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ 24ನೇ ತಾರೀಕು ಏಪ್ರಿಲ್ ತಿಂಗಳು ಬುಧ ವೃಷಭ ರಾಶಿಗೆ ಪ್ರವೇಶವಾದರೆ ಮೇ ತಿಂಗಳಲ್ಲಿ ಬದಲಾವಣೆ ಆಗೋದಿಲ್ಲ. 27ನೇ ತಾರೀಕು ಶುಕ್ರ ಮೀನರಾಶಿಗೆ ಪ್ರವೇಶವಾಗ್ತಾರೆ, ಏಪ್ರಿಲ್ ತಿಂಗಳಲ್ಲಿ ಉಚ್ಚಸ್ಥಾನಕ್ಕೆ ಬರ್ತಾರೆ. ಆದರೆ ಮೇ ತಿಂಗಳು 23ನೇ ತಾರೀಕು ಮತ್ತೆ ಮೇಷರಾಶಿಗೆ ಪ್ರವೇಶವಾಗ್ತಾರೆ, 27 ದಿನಗಳು ಉಚ್ಚಸ್ಥಾನ ಫಲ. ಇನ್ನು 28ನೇ ತಾರೀಕು ಏಪ್ರಿಲ್ ತಿಂಗಳು ಕುಂಭರಾಶಿಗೆ ಶನಿ ಪ್ರವೇಶವಾಗ್ತಾರೆ, ಖಂಡಿತವಾಗಲೂ ಮೇ ತಿಂಗಳಲ್ಲಿ ಚೇಂಜ್ ಆಗಲ್ಲ. ಕುಜ 17ನೇ ತಾರೀಕು ಮೀನರಾಶಿಗೆ ಪ್ರವೇಶವಾಗ್ತಾರೆ, ಸೂರ್ಯ 14ನೇ ತಾರೀಕು ಮೇ ತಿಂಗಳು ವಿಶೇಷವಾಗಿ ವೃಷಭ ರಾಶಿಗೆ ಪ್ರವೇಶವಾಗ್ತಾರೆ. ಇದು ಗ್ರಹಗಳ ಸ್ಥಾನ ಬದಲಾವಣೆಯ ಫಲ. ಆದರೆ ಮೀನರಾಶಿಯವ್ರಿಗೆ ಏನು ಅಂತಂದರೆ, ಯಾವಾಗಲೂ ನಾನು ನೋಡಿದ್ದೀರಾ ಮೀನರಾಶಿಯವರು ನಾನು ಕೆಟ್ಟದ್ದೇಳಿರೋದು? ಖಂಡಿತ ಇಲ್ಲ, ಕಡಿಮೆ ಕೆಟ್ಟದ್ದೇಳಿದ್ದು. ಆದರೆ ಮೀನರಾಶಿಯವ್ರಿಗೆ ಸಾಡೆ ಸಾತಿ ತಾತ್ಕಾಲಿಕವಾಗಿ ಪ್ರಾರಂಭ ಆಯಿತು. ತಾತ್ಕಾಲಿಕವಾಗಿ ಬಿಡಬಿಡಿ, ಮೇ ತಿಂಗಳು ತಗೊಳ್ಳೋಣ. ಮೇ ತಿಂಗಳಲ್ಲಿ ಸಾಡೆ ಸಾತಿ ನಡೀತಾ ಇದೆ. ಯಾರಿಗೆ? ಮೀನರಾಶಿಯವ್ರಿಗೆ. ಹಾಗಾಗಿ ಜಾಗೃತೆಯ ದಿನಗಳು ಪ್ರಾರಂಭ ಆಗ್ಬಿಡ್ತು. ಇಷ್ಟು ದಿನ ನೀವೇನು ಮಾಡಿದ್ರೂ ಸಕ್ಸಸ್ಸು, ಯಾವ ಕೆಲಸಕ್ಕೆ ಹೋದರೂ ಸಕ್ಸಸ್ಸು, ಯಾವ ಥರದಿದ್ದರೂ ಸಕ್ಸಸ್. ಈಗ ಜಾಗ್ರತೆ ಪಡುವಂಥ ದಿನಗಳು ಪ್ರಾರಂಭ ಆಯಿತು ಮೀನರಾಶಿಯವ್ರಿಗೆ. ಸ್ವಲ್ಪ ಎಚ್ಚರವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಮೀನರಾಶಿಯವರು. ಇದು ಜಾಗ್ರತೆಯಾಗಿ ಒಂದು. ಎರಡನೇದು, ಮೀನರಾಶಿಯವರಿಗೆ ಯಾವುದೇ ಥರದ ತೊಂದರೆಗಳು ಬರಬಾರದು ಅಂತಂದರೆ ಒಂದು ಶನಿಗ್ರಹಕ್ಕೆ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಮರ್ತು ಹೋಗಬೇಡಿ. ತಾತ್ಕಾಲಿಕವಾಗಿ ನಿಮಗೆ ಶಾಶ್ವತವಾಗಿ ಬರೋದು 2023 ಫೆಬ್ರವರಿಗೆ. ಅವಾಗ ನೀವು ಒಂದು ನವಗ್ರಹ ಹೋಮ ಶನಿ ಜಪ ಅದೆಲ್ಲ ಮಾಡ್ಕೊಳ್ಳಿ. ಈಗ ಒಂದು ಶನಿ ಶಾಂತಿ ದೇವಸ್ಥಾನಕ್ಕೆ ಹೋಗಿ ಶನಿಗ್ರಹ ಹತ್ರ ಒಂದು ಎಳ್ಳನ್ನು ಇಟ್ಟು ಇದು ನೀಲಿ ವಸ್ತ್ರವನ್ನು ಸ್ವಾಮಿಗೆ ದರ್ಶಿಸಿ ಒಂದು ಅಷ್ಟೋತ್ತರದಿಂದ ನೀಲಿ ಪುಷ್ಪಗಳಿಂದ ಅರ್ಚನೆ ಮಾಡಿಸೋದು ಮಾತ್ರ ಮರಿಬೇಡಿ ಮೀನರಾಶಿಯವರು. ಯಾಕೆ ಅಂದರೆ 12ನೇ ಮನೆಗೆ ಬಂದಿದೆ ಯಾರು? ಶನಿಗ್ರಹ ವ್ಯಯಸ್ಥಾನಕ್ಕೆ. ಜನ್ಮದಲ್ಲಿ ಗುರು ಇದ್ದಾರೆ, ನಿಮ್ಮ ರಾಶ್ಯಾಧಿಪತಿ ಮತ್ತು ದಶಮಾಧಿಪತಿ ಚೆನ್ನಾಗಿದ್ದಾರೆ, ಕೆಲಸ ಕಾರ್ಯಗಳಲ್ಲಿ ತೊಂದರೆ ಏನು ಬರಲ್ಲ, ಆರೋಗ್ಯ ಸ್ಥಿತಿಗತಿಗಳಲ್ಲೂ ತೊಂದರೆ ಬರಲ್ಲ. ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾದಂಥ ಕುಜನೂ ನಿಮ್ಮ ರಾಶಿಗೆ ಬಂದುಬಿಡ್ತಾರೆ 17ನೇ ತಾರೀಕು, ಅದೂ ಚೆನ್ನಾಗಿದೆ. ಇನ್ನು ಮೂರನೇ ಮತ್ತು 8ನೇ ಮನೆ ಅಧಿಪತಿಯಾದಂಥ ಶುಕ್ರನೂ ನಿಮ್ಮ ರಾಶಿಯಲ್ಲೇ ಉಚ್ಚ ಸ್ಥಾನದಲ್ಲಿದ್ದಾರೆ, ಅದರಲ್ಲೂ ಸಮಸ್ಯೆ ಇಲ್ಲ. ಸುಖ ಮತ್ತು ವಿವಾಹ ಸ್ಥಾನಾಧಿಪತಿ ಆಗಿರತಕ್ಕಂಥ ಬುಧನೂ ಚೆನ್ನಾಗಿದ್ದಾರೆ ತಮ್ಮ ಸ್ನೇಹಿತರ ಮನೆಯಲ್ಲಿ, ಅದರದ್ದು ಸಮಸ್ಯೆ ಇರೋದಿಲ್ಲ. ಸರಿ, ಹಾಗಾದರೆ ಸಮಸ್ಯೆ ಅಂತಂದರೆ ಏನು ಅಂತಂದರೆ, ಒಂದು ಸೂರ್ಯನಿಂದ. ಸೂರ್ಯ ಬಂದು ಶತ್ರು ಮನೆಗೆ ಹೋಗ್ತಾರೆ 14ನೇ ತಾರೀಕು. ಅದೇನು ಹೇಳುತ್ತೆ ಅಂದರೆ, ಮೀನರಾಶಿಯವರಿಗೆ ಷಷ್ಠಭಾವವಾದ ಷಷ್ಠಭಾವದ ಅಧಿಪತಿಯಾದಂಥ ಸೂರ್ಯ ಶತ್ರುವಿನ ಮನೆ ಬಂದಾಗ ಶತ್ರುಗಳು ಉತ್ಪತ್ತಿಯಾಗುತ್ತಾರೆ, ಹಣ ವ್ಯಯವಾಗುತ್ತೆ, ಆರೋಗ್ಯದ ಸಮಸ್ಯೆಯಿಂದ ತಮ್ಮ ಒಂದು ಹಣದ ಭಂಡಾರದಲ್ಲಿ ಸ್ವಲ್ಪ ರಂಧ್ರ ಬರುವಂಥ ಸಾಧ್ಯತೆ. 6ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿದ್ದಾಗ ನೈಸರ್ಗಿಕವಾದಂಥ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆ, ಮನೆಯಲ್ಲಿ ಸ್ವಲ್ಪ ಅಶಾಂತಿ ಬರುವಂಥ ಸಾಧ್ಯತೆ, ಇವೆಲ್ಲವೂ ಕಾಣುತ್ತೆ. ಸಂಪಾದನೆ ಚೆನ್ನಾಗಿರುತ್ತೆ ಆದರೆ ಹಣ ನಿಲ್ಲೋದಿಲ್ಲ, ಆಮೇಲೆ ಜನ ಸ್ವಲ್ಪ ನಿಮ್ಮನ್ನು ವಿರೋಧಿಸ್ತಾರೆ,
ವಾಹನ ಯೋಗ ಮಾತ್ರ ನಿಮಗೆ ಚೆನ್ನಾಗಿದೆ ಭೂಮಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಪಾದಗಳ ರೋಗ ಮೊಣಕಾಲಿನಿಂದ ಕೆಳಗಡೆಗೆ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಜಾಗೃತಿಯಾಗಿರಬೇಕು ಇದು ವಿಶೇಷವಾಗಿ ಹೇಳುತ್ತೆ ಇನ್ನು ಸೂರ್ಯ ಶತ್ರು ಮನೆಗೆ ಬಂದಾಗ ಇನ್ನೇನು ಹೇಳುತ್ತೆ ಕೆಟ್ಟ ಫಲ ಅಂತಂದ್ರೆ ಅದನ್ನ ಹೇಳಬಹುದು ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ ಸ್ವಲ್ಪ ನಿಮ್ಮ ಕೆಲಸಗಳು ಜಾಸ್ತಿ ಆಗುತ್ತೆ 12 ಅವರ್ ಕೆಲಸ ಮಾಡ್ತಾ ಇದ್ರೆ ಅದು 14 ಅವರ್ ಆಗುತ್ತೆ 16 ಅವರ್ ಆಗುತ್ತೆ ಹಾಗಾಗಿ ಸೂರ್ಯನಿಗೆ ನಮಸ್ಕಾರ ಮಾಡುವಂತದ್ದು ಸೂರ್ಯನ ದರ್ಶನ ಮಾಡುವಂತದ್ದು ಬಹಳ ಒಳ್ಳೆಯದು ಸೂರ್ಯನಿಗೆ ಅದ್ಭುತವಾದಂತ ಅನುಗ್ರಹ ನೀರಿನಿಂದ ಪರಮೇಶ್ವರನಿಗೆ ಅರ್ಚನೆ ಜಲಾಭಿಷೇಕ ನೋಡಿದಿರಾ ಪಂಚಾಮೃತ ಅಭಿಷೇಕ ಕೇಳಿದಿರಾ ಆಮೇಲೆ ರುದ್ರಾಭಿಷೇಕ ಕೇಳಿದಿರಾ ನೀರಾಭಿಷೇಕ ನೀರಿನಿಂದ ಅಭಿಷೇಕ ಮಾಡಿಸಬೇಕು ಅದನ್ನ ಮಾಡಿಸೋದ್ರು ಮಾತ್ರ ಮರಿಬೇಡಿ ಇದು ಸೂರ್ಯನಿಂದ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ನಿವೃತ್ತಿ ಆಗುತ್ತೆ ಇನ್ನು ಶನಿ ಸಂಬಂಧಪಟ್ಟಂತ ವಿಚಾರ ನೋಡೋದಾದ್ರೆ 12ನೇ ಮನೆ ನಿಮ್ಮ ರಾಶಿಯಿಂದ 12ನೇ ಮನೆ ನಾವು ಅಯನ ಶಯನ ಭೋಗಸ್ಥಾನ ಮತ್ತು ವ್ಯಯಸ್ಥಾನ ಅಂತ ಕರೀತೀವಿ ನಷ್ಟಸ್ಥಾನ ಅಂತ ಕರೀತೀವಿ ನೋಡೋಣ ದಯಾವಿಹೀನೋ ವಿಧನೋ ವ್ಯಯರ್ಥ ಸದಾಲಸೋ ನೀಚ ಜನಾನುಯಾತಃ ನರೋಗ ಭಂಗೋಜ್ಜಿತ ಸರ್ವ ಸೌಖ್ಯ ವ್ಯಯಸ್ಥಿತೆ ಭಾನುಸುತೆ ಪ್ರಸೂತೌ ಅನ್ನುವಂಥ ಒಂದು ಶ್ಲೋಕ ಏನು ಹೇಳುತ್ತೆ ದ್ವಾದಶ ಸ್ಥಾನದಲ್ಲಿ ಶನಿ ಇದ್ದರೆ ದಯಾಶೂನ್ಯನು ನಿರ್ಧನನು ವ್ಯಯದ ಸ್ವಭಾವವುಳ್ಳವರು ಅಂದರೆ ಖರ್ಚು ಮಾಡ್ತೀರ ಜಾಸ್ತಿ ದಾನ ಮಾಡೋದಿಲ್ಲ ನಿರಂತರ ಆಲಸ್ಯ ಉಳ್ಳವರು ಸ್ವಲ್ಪ ಸೋಮೇರಿತನ ಜಾಸ್ತಿ ಆಗುತ್ತೆ ನಿದ್ರೆ ಜಾಸ್ತಿ ಆಗುತ್ತೆ ಸ್ವಲ್ಪ ತುಚ್ಛ ಜನರಲ್ಲಿ ಸಹವಾಸ ಕೆಟ್ಟ ಜನರ ಸಹವಾಸ ಕೆಟ್ಟ ಜನರ ಸ್ನೇಹಿತರು ಶರೀರ ಹೀನವಾದ್ದರಿಂದ ಸರ್ವ ಸೌಖ್ಯಕ್ಕೂ ಭಂಗವಾಗುವ ಸಾಧ್ಯತೆಗಳು ಶರೀರದಲ್ಲಿ ಬಲ ಕಡಿಮೆ ಆಗುತ್ತೆ ಸುಖ ಕಡಿಮೆ ಆಗುತ್ತೆ ಶನಿ ದ್ವಾದಶದಲ್ಲಿದ್ದರೆ ಸ್ವಲ್ಪ ಭಯ ಆಗುತ್ತೆ ನೇತ್ರ ದೃಷ್ಟಿ ಸ್ವಲ್ಪ ತೊಂದರೆಗಳಾಗುತ್ತೆ ಕಣ್ಣಿನ ಸಮಸ್ಯೆ ಬರುವಂಥದ್ದು ಪರದೇಶದಲ್ಲಿ ಪೂಜ್ಯತೆ ಹೊರದೇಶದಲ್ಲಿ ಏನೇನು ಇದ್ದರೆ ನೀವು ಮೀನರಾಶಿಯವರು ನಿಮಗೆ ಒಳ್ಳೆ ಅನುಕೂಲ ಸಿಗುತ್ತೆ ಪ್ರಸನ್ನತೆ ಸಿಗುತ್ತೆ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಇರುತ್ತೆ ಮತ್ತು ಶತ್ರುಗಳು ಸ್ವಲ್ಪ ಹಿಂಸೆಯನ್ನು ಮಾಡ್ತಾರೆ ಐಶ್ವರ್ಯ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಕಲಹ ಬರುವಂಥ ಸಾಧ್ಯತೆ ಜಗಳ ಆದರೆ ಒಂದು ಕಿಲೋಮೀಟ್ರ್ ದೂರ ಇರಬೇಕು ನೀವು ಬೇರೆ ಯಾರೋ ಜಗಳ ಆಡ್ತಿದ್ರೆ ಸುಮ್ಮನೆ ನಿಮ್ಮ ಹತ್ರ ಬಂದು ಮುಗಿಯೋದು ಬೇಡ ಆ ಜಗಳಗಳು ಅದಕ್ಕೋಸ್ಕರ ನಾನು ಹೇಳಿದೆ ಈಶ್ವರನಿಗೆ ಜಲಾಭಿಷೇಕ ಅಥವಾ ರುದ್ರತಂತ್ರದಿಂದ ಜಲಾಭಿಷೇಕ ಒಟ್ಟು ನೀರಿನಿಂದ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡಿಸೋದು ಮೀನರಾಶಿ ಒಳ್ಳೆಯದು ಅಥವಾ ಶನಿ ಶಾಂತಿ ಎರಡರಲ್ಲಿ ಅದನ್ನೊಂದು ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಜನರಲೈಸ್ ಪರಿಹಾರ ನೋಡಿದ್ರೆ ಈ ತಿಂಗಳು ನಿಮಗೆ ವಿಶ್ರಾಂತಿ ಜಾಸ್ತಿ ಸಿಗುತ್ತೆ ಯಾವುದೇ ಕೆಲಸದಲ್ಲಿ ಬಾಕಿ ಇರದ ಕಾರಣ ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮೇಲಧಿಕಾರಿಗಳಿಂದ ನಿಮಗೆ ಕಿರುಕುಳಗಳು ಜಾಸ್ತಿ ಆಗುತ್ತೆ ಉಡುಗೊರೆಯೂ ಸಿಗುತ್ತೆ ಸಾಧ್ಯತೆಗಳು ಜಾಸ್ತಿ ಇದೆ ಉದ್ಯೋಗ ನಿಮಿತ್ತ ದೂರ ಪ್ರದೇಶಗಳಿಗೆ ಹೋಗುವಂಥ ಸಾಧ್ಯತೆ ಮಕ್ಕಳ ಶೈಕ್ಷಣಿಕ ವಿಷಯದಲ್ಲೂ ಕೂಡ ನೀವು ದೂರ ಹೋಗುವಂಥ ಸಾಧ್ಯತೆ ಅಥವಾ ಮಕ್ಕಳನ್ನು ವಿದೇಶಕ್ಕೆ ಕಳಿಸುವಂಥ ಸಾಧ್ಯತೆ ವಿದ್ಯಾಭ್ಯಾಸಕ್ಕೆ ಅಥವಾ ಉದ್ಯೋಗದ ವಿಚಾರಕ್ಕೆ ನಿಮ್ಮ ಮುಗ್ಧತೆಯ ಸ್ವಭಾವವು ಕೆಲವು ಸಂಗತಿಗಳನ್ನು ವಿರೋಧಿಸುವಂತೆ ಮಾಡುತ್ತದೆ ನಿಮ್ಮ ನಿಕಟ ಸಂಬಂಧಗಳು ನಿಮ್ಮಿಂದ ಹಣ ಸಹಾಯ ಪಡೆಯಬಹುದು ದುಡ್ಡನ್ನು ಕೊಟ್ಟು ಕಳ್ಕೊಳ್ಳೋಕೆ ಹೋಗ್ಬೇಡಿ ಹೆಸರು ಕೆಟ್ಟದ್ದು ಮಾಡಿ ದುಡ್ಡು ಹೋಗುತ್ತೆ ಹೆಸರು ಹೋಗುತ್ತೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಪ್ರೇಮಿಗಳಿಗೆ ಭಾಳ ಉತ್ತಮವಾದಂಥ ಒಂದು ಮಾಸ ಉದ್ಯಮಿಗಳಿಗೆ ಈ ತಿಂಗಳು ಸ್ವಲ್ಪ ಸಣ್ಣ ಪ್ರಮಾಣದ ಅಡಚಣೆಗಳು ಬರುತ್ತೆ ಬ್ಯಾಲೆನ್ಸ್ ಮಾಡ್ತೀರಾ ಮಾನಸಿಕವಾಗಿ ಸ್ವಲ್ಪ ಹಿಂಸೆಯನ್ನು ಪಡ್ತೀರಾ ಹೊಸ ಆಸ್ತಿಯನ್ನು ಖರೀದಿಸುವಂಥ ಪ್ಲ್ಯಾನ್ ಇದ್ದರೆ ಸ್ವಲ್ಪ ಲೇಟ್ ಮಾಡಿ ಮೀನರಾಶಿಯವರು ಜುಲೈ 12ನೇ ತಾರೀಕುವರೆಗೂ ವೆಯ್ಟ್ ಮಾಡಿ ಆಮೇಲೆ ತಗೊಳ್ಳಿ ಏನೇನು ನಿರ್ಬಂಧಗಳು ಬಂದರೂ ಕೂಡ ಭಯಪಡಬೇಡಿ ಆದರೆ ಕೊನೆಯದಾಗಿ ಅಂತ್ಯದಲ್ಲಿ ನೀವೇ ಜಯ ಯಾಕಂದರೆ ಶನಿ ನ್ಯಾಯವಾದಿ ನಿಮ್ಗೆ ಒಳ್ಳೆ ಮಾಡ್ತಾನೆ ನಿಮ್ಮ ಸಂಗಾತಿಯಿಂದ ನಿಮಗೆ ಒಳ್ಳೆ ಫಲ ನಿಮ್ಮ ಗಂಡನಿಂದ ನಿಮಗೆ ಒಳ್ಳೆ ಫಲ ಒಟ್ಟಾರೆ ಮೀನರಾಶಿಯವರು ಶನಿ ಶಾಂತಿ ಅಥವಾ ರುದ್ರಾಭಿಷೇಕ ನೀರಲ್ಲಿ ಮಾಡಿಸೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ಅದನ್ನು ಮಾಡಿಸಿ ಖಂಡಿತ ಒಳ್ಳೆಯ ಫಲವನ್ನು ಅನುಭವಿಸ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು